ಗುರುಭ್ಯೋ ನಮಃ. ಮಹನೀಯರೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ಈ ದಿವಸದ ವಿಡಿಯೋ ಈ ಸುಭಾಷಿತದ ಒಂದಿಗೆ ಪ್ರಾರಂಭಿಸ್ತೇನೆ. ಹೀಗಿದೆ: ಗತಾನುಗತಿಕೋ ಲೋಕೆ ನ ಕೋಪಿ ಪಾರಮಾರ್ಥಿಕ ಗಂಗಾಸೈಗತ ಲಿಂಗೇನ ನಷ್ಟಮ್ಮೇ ತಾಮ್ರಭಾಜನಂ ಅಂತ ಈ ಸುಭಾಷಿತ. ಈ ಸುಭಾಷಿತದ ತಾತ್ಪರ್ಯ ಏನು ಅಂತಂದರೆ, ಜನಗಳ ಮನಸ್ಥಿತಿ ಮನೋಭಾವ ಹೇಗಿರುತ್ತೆ ಅಂತಂದರೆ, ಇನ್ನೊಬ್ಬರು ಏನು ಮಾಡ್ತಾರೆ ಅದನ್ನು ಅನುಕರಿಸೋದು. ಅದರಿಂದ ಉದ್ದೇಶ ಏನಿದೆ ಅದು ಏನು ಆಲೋಚನೆ ಮಾಡದೆ, ಇನ್ನೊಬ್ಬರು ಏನು ಮಾಡಿದ್ರೆ ನಾವು ಹಾಗೆ ಮಾಡಬೇಕು ಅಂತ ತಿಳ್ಕೊಂಡು ಅನುಕರಣೆ ಮಾಡ್ತಾರೆ ಅಂತ ಇದರ ತಾತ್ಪರ್ಯ. ಇದರ ಪೂರ್ತಿ ಅರ್ಥ, ಈ ಶ್ಲೋಕದ ಪೂರ್ತಿ ಅರ್ಥ ತಿಳ್ಕೊಳ್ಬೇಕಾದ್ರೆ ಒಂದು ಕಾಂಟೆಕ್ಸ್ಟ್ ಇದೆ, ಆ ಸಂದರ್ಭವನ್ನು ವಿವರಿಸಬೇಕಾಗತ್ತೆ. ಒಂದು ಕಾಲದಲ್ಲಿ ಒಬ್ಬ ಮಹನೀಯರು, ಅಂದರೆ ಒಬ್ಬ ಸನ್ಯಾಸಿ ಅಂತ ಇಟ್ಕೊಳ್ಳೋಣ, ಅವರು ಒಂದು ಊರಿಂದ ಒಂದು ಊರಿಗೆ ಯಾತ್ರೆ, ತೀರ್ಥಯಾತ್ರೆ ಮಾಡ್ತಾ ಇದ್ದರು. ಅವರ ಹತ್ತಿರ ಇದ್ದ ಸ್ವತ್ತೆಲ್ಲ ಒಂದು ತಾಮ್ರದ ಪಾತ್ರೆ, ತಾಮ್ರ ಭಾಜನಂ ಅಂತ ಬಂದಿದೆ, ತಾಮ್ರದ ಪಾತ್ರೆ ಅದೇ ಅವರ ಸ್ವತ್ತು, ಇನ್ನೇನು ಇರಲಿಲ್ಲ. ಅದರಲ್ಲಿ ಸ್ವಲ್ಪ ಅವರು ಹೇಗೋ ಸಂಪಾದಿಸಿದ್ದ ಒಂದಷ್ಟು ನಾಣ್ಯಗಳಿದ್ದವು, ಇಷ್ಟು ಮಾತ್ರ ಅವ್ರ ಸ್ವತ್ತು. ಇವರು ಊರಿಂದ ಊರಿಗೆ ಹೋಗುವವರು, ಯಾತ್ರೆ ಮಾಡಿ ಒಂದು ಸಲ ಕಾಶಿಗೆ ಹೋದರು. ಕಾಶಿನಲ್ಲಿ ಗಂಗಾ ನದಿನಲ್ಲಿ ಇಳಿದು ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಏನು ಮಾಡಬೇಕು, ಇವರ ಸ್ವತ್ತೆಲ್ಲ ತಾಮ್ರದ ಪಾತ್ರೆ ತಾನೇ, ಒಂದು ಕಡೆ ಇಡಬೇಕು. ಏನು ಮಾಡಿದ್ರು, ಗಂಗಾ ನದಿಯ ತೀರದಲ್ಲಿ ಮರಳಿತ್ತು, ಮರಳಿನಲ್ಲಿ ಸ್ವಲ್ಪ ಪಳ್ಳ ಮಾಡಿ ಹಳ್ಳ ಮಾಡಿ ಆ ಹಳ್ಳದಲ್ಲಿ ಈ ಪಾತ್ರೆಯನ್ನಿಟ್ಟು ಆಮೇಲೆ ಅದರ ಮೇಲೆ ಒಂದು ಶಿವಲಿಂಗವನ್ನು ನಿರ್ಮಿಸಿದರು. ಮರಳಿನಲ್ಲೇ ನಿರ್ಮಿಸಿಬಿಟ್ಟು ಅದಕ್ಕೆ ಒಂದೆರಡು ಹೂ ಹಾಕಿ ಪೂಜೆ ಮಾಡಿ ಸ್ನಾನಕ್ಕೆ ಇಳಿದರು. ಇದನ್ನು ಅನೇಕರು ಗಮನಿಸ್ತಾ ಇದ್ದರು, ಇವರು ಹೀಗೆ ಮಾಡೋದನ್ನು. ಓಹೋ, ಈ ಜಾಗದಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಶಿವಲಿಂಗವನ್ನು ಮಾಡಿ ಅದು ಪೂಜೆ ಮಾಡಿ ಆಮೇಲೆ ನಾವು ಸ್ನಾನ ಮಾಡಬೇಕು ಅಂತ ಕಾಣುತ್ತೆ ಅಂತ ಮಿಕ್ಕ ಜನರೆಲ್ಲ ಏನು ಮಾಡಿದ್ರು, ಅವರವರು ಕೂಡ ಅವರವರಿದ್ದ ಜಾಗದಲ್ಲೇ ಒಂದು ಶಿವಲಿಂಗವನ್ನು ಮರಳಿನಲ್ಲಿ ನಿರ್ಮಿಸಿ ಅದಕ್ಕೆ ಪೂಜೆ ಮಾಡಿ ಅವರು ಕೂಡ ಸ್ನಾನಕ್ಕೆ ಇಳಿದ್ರು. ಇವರೇನು ಮಾಡಿದ್ರು, ಈ ಮಹನೀಯರು ತಪಸ್ವಿ, ಅವರು ಆಮೇಲೆ ಬಂದು ನೋಡ್ತಾರೆ ಮರಳಿನ ಪೂರಾ ಗಂಗಾ ತೀರದಲ್ಲಿ ಬರೀ ಶಿವಲಿಂಗಗಳೇ ಇವೆ, ತಾವು ಯಾವ ಲಿಂಗವನ್ನು ಇಟ್ಟಿದ್ದು ಎಲ್ಲಿ ಅನ್ನೋದು ಗುರುತಿಡಿಯೋಕ್ಕಾಗದೆ ಅವರ ತಾಮ್ರ ಪಾತ್ರೆ ತಾಮ್ರ ಪಾತ್ರೆ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತ ಅರ್ಥವಾಯಿತು. ಇದು ಈ ಶ್ಲೋಕದ ಅರ್ಥ. ಅಂದರೆ ಜನಗಳು ಸುಮ್ಮನೆ ಅದರಲ್ಲಿ ಏನಾದರೂ ಉದ್ದೇಶವಿದೆಯೇ, ಅರ್ಥವಿದೆಯೇ ಅನ್ನೋ ಒಂದು ವಿವೇಚನೆ ಇಲ್ಲದೆ ಇನ್ನೊಬ್ಬರನ್ನು ಅನುಕರಣೆ ಮಾಡ್ತಾರೆ. ಅದರಲ್ಲಿ ಏನೂ ಉದ್ದೇಶವಿದೆ, ಏನಾದರೂ ಇದೆಯಾ ಅನ್ನೋದು ಯೋಚನೆ ಮಾಡದೆ ಇನ್ನೊಬ್ಬರು ಮಾಡಿದ್ರು ಅಂತ ತಾವು ಕೂಡ ಅನುಕರಣೆ ಮಾಡ್ತಾರೆ. ಇದು ಈ ಸುಭಾಷಿತದ ಅರ್ಥ. ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ಮಳಪ್ಪಾಡಿಯಲ್ಲಿ ಆ ಪರಮೇಶ್ವರನನ್ನು ಮಳಪ್ಪಾಡಿ ಮಾಣಿಕ್ಯನೇ ಅಂತ ಸಂಬೋಧಿಸಿ ಭಕ್ತಿಯುತವಾಗಿ ಈ ಪದ್ಯವನ್ನು ಹಾಡಿದ್ದಾರೆ. ಅದನ್ನು ನಾವು ಈಗ ಕೇಳೋಣ. ತಿರುಚಿತ್ರಂಬಲಂ ತಿರುಚಿತ್ರಂಬಲಂ புலித்தோலை அரைக்க செய்து மின்னார் செஞ்சடை மேல் விழிக்கொன்றை அணிந்தவரே மன்னே மாமணியே மழப்பாடியுள் மாணிக்கமே ke
திருநேர்மை பூசியுன்றன் தாளே வந்தடைந்தே தலைவாயனை என்று கொள்ளி வாழார் கண்ணி பங்கா மழப்பாடியுள் மாணிக்கமே சிலை தோட்டவனை வாரார் கொங்கையுடன் மழப்பாடியுள் மேயவனை சீரார் நாவலர்கோ ஆரூரன் உரைத்த தமிழ் பாரோர் ஏத்தவல்ல திருச்சிற்றம்பலம் பங்காரதந்தஹ அந்தரே பங்காரத பண்ணத ஷரீர உள்ளவனே பரமேஸ்வரனே ஹுலிய சர்மவன்னு சுண்டதல்லி கட்டிக்கொண்டிருவ அந்த ஹுலிய சர்மவன்னு தரிசிருபவனே பிரஜ்வலிசுவ கெம்பாத சிகையல்லி குன்றை ஹூவன்னு குன்றை புஷ்பவன்னு ಧರಿಸಿರುವವನೇ ಮತ್ತೆ ಮಹಾಮಹಿಮನೇ ಮಳಪ್ಪಾಡಿ ಮಾಣಿಕ್ಯನೇ ನೋಡಿ ಎಷ್ಟು ಭಕ್ತಿ ಮಳಪ್ಪಾಡಿ ಮಾಣಿಕ್ಯನೇ ಅಂತ ಸಂಬೋಧಿಸ್ತಾ ಇದ್ದಾರೆ ಪರಮಶಿವನನ್ನು ಆ ಭಕ್ತಿ ಅಂಥದ್ದು ನಿನ್ನನ್ನಲ್ಲದೆ ನಾನು ಬೇರೆ ಯಾರನ್ನು ತಾನೇ ಧ್ಯಾನಿಸಲಿ ಶರಣು ಹೋಗಲಿ ಹೀಗಂತ ಹೇಳ್ತಾ ಇದ್ದಾರೆ ಮುಂದೆ ನಾನು ಬಹಳ ಕಾಲದಿಂದಲೇ ನಿನ್ನ ಭಕ್ತ ಅದನ್ನು ತಾವೇ ಹೇಳಿದ್ದೀರಿ ಹೋದ ಜನ್ಮದಲ್ಲೂ ಕೂಡ ನೀ ನನ್ನವನೇ ಅಂತ ಹೀಗೆಲ್ಲ ಹೇಳಿದ್ದೀರಿ ಈ ಅನುಗ್ರಹದ ಫಲವಾಗಿ ನಾನು ಶಿವಶರಣರ ಅವರ ಶರಣರ ಅವರ ಶರಣರ ಅವರ ಶರಣರ ಶರಣರ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಲಭಿಸಿದೆ ಇದು ನಿಮ್ಮ ಅನುಗ್ರಹವಲ್ಲವೇ ನಾನೆಲ್ಲೋ ಹೋಗ್ತಾ ಇದ್ದೆ ಎಚ್ಚರಿಸಿ ಅಯ್ಯೋ ಬಾ ನನ್ನನ್ನು ದರ್ಶನ ಮಾಡು ಅಂತ ಕರೆದು ಇಂತಹ ಸುಂದರನಾದ ನಿಮ್ಮ ದರ್ಶನವನ್ನು ಕೊಡುವ ದಯೆ ಮಾಡಿದ್ರಲ್ಲ ಮಳಪ್ಪಾಡಿ ಮಾಣಿಕ್ಯನೇ ನಿನ್ನನ್ನಲ್ಲದೆ ನಾನು ಬೇರೆ ಯಾರನ್ನು ತಾನೇ ಧ್ಯಾನಿಸಲು ನೆನೆಯಲು ಸಾಧ್ಯ ನನ್ನ ಮದುವೆಯನ್ನು ತಡೆದು ನನ್ನನ್ನು ನಿನ್ನವನಾಗಿ ಮಾಡಿಕೊಂಡಿರಿ ಆಗ ನನಗೆ ಏನನ್ನಿಸ್ತು ಅಂದರೆ ವಿಭೂತಿ ಧರಿಸಿ ಒಂದು ಚಿಕ್ಕ ವಸ್ತ್ರವನ್ನು ಅಥವಾ ಕೌಪೀನವನ್ನು ಧರಿಸಿ ಒಬ್ಬ ಸನ್ಯಾಸಿಯಂತೆ ಆಗಬೇಕು ಅಂತ ನನಗೆ ಇಷ್ಟವಿತ್ತು ಆದರೆ ನಿಮ್ಮ ಅನುಗ್ರಹ ಏನು ಮಾಡಿತು ನನ್ನನ್ನು ಯಾವಾಗಲೂ ರಾಜಕುಮಾರನಾಗಿ ಮತ್ತು ರಾಜಕುಮಾರನಂತೆ ಮಧುಮಗನಂತೆ ಯಾವಾಗಲೂ ಇರುವಂತೆ ಅನುಗ್ರಹ ಮಾಡಿದಿರಿ ಇಂಥ ಮಳಪ್ಪಾಡಿ ಮಾಣಿಕ್ಯವೇ ನಿಮ್ಮನ್ನಲ್ಲದೆ ನಾನು ಬೇರೆ ಯಾರನ್ನು ತಾನೇ ಧ್ಯಾನಿಸಲಿ ಈ ಭಕ್ತಿರಸವನ್ನು ನೋಡಿ ಸುಂದರಮೂರ್ತಿ ನಾಯನಾರವರು ಪರಮೇಶ್ವರನಲ್ಲಿ ಇಟ್ಟಂತಹ ಭಕ್ತಿ ಎಂತಹದು ಅನ್ನೋದು ಈ ಪದ್ಯದ ಮೂಲಕ ನಮಗೆ ತಿಳಿಯುತ್ತೆ ನಾವು ಇನ್ನು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರಿಸುವಾಗ ಸುಂದರಮೂರ್ತಿಯವರು ವೃದ್ಧಾಚಲಂಗೆ ಹೋಗಬೇಕು ಅಂತ ಇವರಿಗೆ ಮನಸ್ಸಾಯಿತು ಆದ್ದರಿಂದ ವೃದ್ಧಾಚಲಂ ಕಡೆಗೆ ಹೊರಟರು ಹೊರಡುವಾಗ ಇವರಿಗೆ ದಾರಿ ಹೇಗೆ ಅನ್ನೋದು ಗೊತ್ತಾಗಲಿಲ್ಲ ಹಾಗೆ ಹೋಗ್ತಾ ಇರುವಾಗ ಒಬ್ಬರು ಬ್ರಾಹ್ಮಣರು ವಿಭೂತಿ ಇಟ್ಕೊಂಡು ಎದುರಿಗೆ ಬಂದರು ಅವರನ್ನು ಕೇಳಿದ್ರು ವೃದ್ಧಾಚಲಂಗೆ ಹೋಗೋ ದಾರಿ ಯಾವುದು ಅಂತ ಕೇಳಿದಾಗ ಅವರು ಹೇಳಿದರು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ದಾರಿ ನಾನು ತೋರಿಸ್ತೀನಿ ಅಂತ ಇವರನ್ನು ಕರ್ಕೊಂಡು ಹೋದರು ಆ ಒಂದು ಊರು ಬಂತು ಆ ಊರಿನಲ್ಲಿ ಆ ಊರಿನ ಹೆಸರು ತಿರುಕೂಡಲಯ್ಯಾರೂರ್ ಅಂತ ಆ ಊರಿನ ಹತ್ರ ಬಂದಾಗ ಅವರು ಅದೃಶ್ಯರಾದರು ಇದೇನು ಇದು ಹೀಗೆ ಅದೃಶ್ಯರಾಗ್ಬಿಟ್ರಲ್ಲ ಅಂತ ಅಂದಾಗ ಆ ಊರಿನಲ್ಲಿ ಒಂದು ಪರಮೇಶ್ವರನ ದೇವಸ್ಥಾನವಿದೆ ಆ ದೇವಸ್ಥಾನದಲ್ಲಿ ಇವರು ಹೋಗಿ
ಪ್ರಾರ್ಥಿಸಿ ಪದಿಹವನ್ನು ಹಾಡಿ ಅಲ್ಲಿಂದ ಮುಂದಕ್ಕೆ ಹೊರಟರು. ಅಂದರೆ ಪರಮೇಶ್ವರನೇ ಬಂದು ಈ ಊರಿನಲ್ಲಿ ನೀನು ದರ್ಶನ ಮಾಡಬೇಕು ಹಾಡಬೇಕು ಅನ್ನೋದು ಅವರ ಉದ್ದೇಶ. ಆದ್ದರಿಂದ ಈ ರೀತಿ ಒಂದು ಲೀಲೆಯನ್ನು ಮಾಡಿದ್ರು. ಅದಾದ ನಂತರ ಅಲ್ಲಿಂದ ಮುಂದಕ್ಕೆ ವೃದ್ಧಾಚಲಂಗೆ ಹೋದರು. ವೃದ್ಧಾಚಲಂ ಸೇರಿದ್ರು. ಅಲ್ಲಿ ಈಶ್ವರನ ಪ್ರಾರ್ಥನೆ ಮಾಡ್ತಾ ಇರುವ ಹಾಗೆ ಮನೆಯಿಂದ ಬಂಗಾರ ಬೇಕು, ಯಾರು ಕಳಿಸಿದ್ದು? ತಮ್ಮ ಪತ್ನಿಯವರು. ಅವ್ರು ಕೇಳ್ತಾಯಿದ್ದಾರೆ ನಮಗೆ ದಾನ ಧರ್ಮಗಳೆಲ್ಲ ಮಾಡಬೇಕು, ಅದರಿಂದ ಬಂಗಾರ ಬೇಕು ಅಂತ ಕೇಳಿದ್ರು. ಡಿಮ್ಯಾಂಡ್ ಬಂದಿದೆ. ಆಗ ವೃದ್ಧಾಚಲಂನಲ್ಲಿ ಇವರು ಕೂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ಯಥಾ ಪ್ರಕಾರ ಕೇಳಿದ್ರು. ಬಂಗಾರ ಬೇಕು, ತುಂಬ ಬೇಕು ಅಂತ ಹೇಳಿದ್ರು. ಆದರೆ ಭಗವಂತ ಏನು ಮಾಡ್ದ, ಯಾವಾಗಲೂ ಕೇಳಿದ ತಕ್ಷಣ ಕೊಟ್ಬಿಡ್ತಾ ಇದ್ದರು. ಈ ಸಲ ಸ್ವಲ್ಪ ಡಿಲೇ ಮಾಡಿದ್ರು. ಭಗವಂತ ಈಸಿಯಾಗಿ ಕೊಡಲಿಲ್ಲ. ಇವರಿಗೆ ಉದ್ವಿಗ್ನರಾಗ್ಬಿಟ್ರು. ಏನು ಈ ಸಲ ಇಷ್ಟು ನಾನು ಕೇಳ್ತಾ ಇದ್ರೂ ನಮ್ಮ ಪರಮೇಶ್ವರ ಏನು ಮಾತೇ ಆಡ್ತಾ ಇಲ್ವಲ್ಲ ಅಂತ ಕೋಪ ಬಾರೇ ಬಂದುಬಿಡ್ತು. ಸ್ವಲ್ಪ ಸ್ವಲ್ಪ ಬಯ್ಯೋ ಥರನೂ ಮಾಡಿದ್ರು. ಆಮೇಲೆ ಇವರಿಗೆ ಈಶ್ವರನ ಬೈದು, ಅಯ್ಯೋ ನಿನ್ನನ್ನು ಕೇಳಿದೆ ನಾನು, ಯಾರನ್ನಪ್ಪ ಕೇಳಲಿ ಕೊಡು ಅಂತ ಕೇಳಿದ ಮೇಲೆ ಈಶ್ವರನಿಗೇನು ಅಂತಂದರೆ, ಇವರು ಬೈದಾದರೂ ಸರಿ ಹೇಗಾದರೂ ಇವರು ಹಾಡೋದನ್ನು ಕೇಳಬೇಕು ಅನ್ನೋದೇ ಅವರ ಉದ್ದೇಶ. ನಮ್ಮ ಸುಂದರಮೂರ್ತಿನವರು ಹಾಡಬೇಕು ಪದಿಗಳನ್ನು, ಅದನ್ನು ಕೇಳುವುದಕ್ಕೆ ಪರಮೇಶ್ವರನಿಗೆ ಇಷ್ಟ. ಅದಕ್ಕೋಸ್ಕರ ಆ ಥರ ಸತಾಯಿಸಿದರು. ಇವರು ಏನು ಮಾಡಿಕೊಂಡ್ರು, ಈಶ್ವರ ಯಾಕೋ ಈ ಸಲ ಸರಿಯಾಗಿ ರೆಡಿಯಾಗಿ ಕೊಡಲಿಲ್ಲ ಅಂತ ಸ್ವಲ್ಪ ನಿಂದೇನು ಮಾಡಿದ್ರು. ಆಮೇಲೆ ಪರಮೇಶ್ವರ ಕೊಟ್ಟ. ಎಷ್ಟು? 12,000 ಚಿನ್ನದ ಗಟ್ಟಿ, 12,000. ಸಂತೋಷವಾಯಿತು. ಇವಾಗ ತಿರುಗಿ ಅವರಿಗೆ ಇನ್ನೊಂದು ಪರಿಹಾರ ಹೋಗಳಿದ್ರು. ಆಮೇಲೆ ಈಶ್ವರನ್ ಕೇಳಿದ್ರು, ಹೇಗೆ ಅಪ್ಪ ಎತ್ಕೊಂಡು ಹೋಗ್ತೀಯಾ 12,000 ಆಗ ಬಂಗಾರ ಹೇಗೆ ಹೊತ್ಕೊಂಡು ಹೋಗ್ತೀಯಾ? ಅವಾಗ ಹೇಳಿದ್ರು, ನೀನೇ ಹೇಳ್ಬಿಡಪ್ಪ ಅದಕ್ಕೆ ಉತ್ತರ ಅಂತ ಈಶ್ವರನಿಗೆ ಹೇಳಿದ್ರು. ಈಶ್ವರನ್ ಹೇಳಿದ್ರು, ಇದೇ ಮಣಿಮುತ್ತಾದಂಥ ಒಂದು ನದಿ ಇದೆ, ಆ ನದಿನಲ್ಲಿ ಇದನ್ನು ತೊಗೊಂಡು ಹೋಗಿ ಹಾಕ್ಬಿಡು. ನಿಮ್ಮ ತಿರುವಾರೂರಿನಲ್ಲಿ ಅದನ್ನು ಕಮಲಾಲಯ ಅಂತ ಇದೆಯಲ್ಲ ಪುಷ್ಕರಣಿ, ಅದರಲ್ಲಿ ಹುಡುಕಿ ತೆಗೆದುಕೋ ಅಂತಂದರು. ಇದು ನೋಡಿ ಹೇಗಿದೆ, ನದಿನಲ್ಲಿ ಹಾಕ್ಬಿಡ್ಬೇಕಂತೆ, ಅವ್ರ ಊರಿನಲ್ಲಿ ಕೊಳದಲ್ಲಿ ತಗೋಬೇಕಂತೆ. ಹ್ಞೂ ಸರಿ ಅಂತಂದರು. ಹೋದರು ಊರಿಗೆ, ಕೇಳಿದ್ರು ಹೆಂಡತಿ, ಅವರು ಕೇಳಿದ್ರು ಏನು ಅಂತಂದ್ರೆ ಬಂಗಾರ. ಓ ತಂದಿದ್ದೀನಿ ಇಲ್ಲಿ ಕೊಳದಲ್ಲಿದೆ ಅಂತ. ಕೊಳದಲ್ಲಿದೆಯಾ? ಯಾವ ಕೊಳದಲ್ಲಿ? ಅದೇ ಹೇಳಿದ್ರು, ಈಶ್ವರ ಹೇಳಿದ್ದಾನೆ ಅಲ್ಲಿ ನದಿನಲ್ಲಿ ಹಾಕ್ಬಿಡು, ಇಲ್ಲಿ ಕೊಳದಲ್ಲಿ ತಗೋ ಅಂತ ಹೇಳಿದ್ರು. ತಗೊಂಬನ್ನಿ, ಆದ್ದರಿಂದ ಇಲ್ಲಿದೆ ಅಂತ. ಇದಕ್ಕೆ ಮುಂಚೆ ಇವರು ಏನು ಮಾಡಿದ್ರು, ಆ ವೃದ್ಧಾಚಲಂನಲ್ಲೇ ಒಂದು ಇವ್ರಿಗೂ ಯಾಕೋ ಅನುಮಾನ, ಈಶ್ವರನ ಮೇಲೆ ಅಷ್ಟು ಪೂರ್ತಿ ನಂಬಿಕೆ ಇಲ್ಲ. ಅದರಿಂದ ಒಂದು ಚಿನ್ನದ ಗಟ್ಟಿಯನ್ನು ತೆಗೆದು ಪಂಚೆ ಒಳಗೆ ಕಟ್ಟಿಟ್ಕೊಂಡ್ರು, ನೋಡೋಣ ಅಂತ. ಯಾಕೆಂದರೆ ಅದು ಉತ್ತಮವಾದ ಕ್ವಾಲಿಟಿನೋ ಅಲ್ವೋ ಅಂತ. ಅದೇ ಊರಿನಲ್ಲಿ ಇಬ್ಬರು ಬರ್ತಾಯಿದ್ರು, ಒಬ್ಬರು ವಿಭೂತಿ ಹಾಕ್ಕೊಂಡಿದ್ದರು, ಇನ್ನೊಬ್ಬರು ನಾಮ ಹಾಕ್ಕೊಂಡಿದ್ದರು. ಅವರು ಇವರು ಕೇಳ್ತಾಯಿದ್ರು, ಯಾರಾದರೂ ಇಲ್ಲಿ ಇದಾರೆ, ಇದ್ರ ಗುಣಮಟ್ಟವನ್ನು ಅಂದರೆ ಕ್ವಾಲಿಟಿ ಒಳ್ಳೆಯದು ಅಲ್ವೋ ತಿಳ್ಕೋಬೇಕು ಅಂತಿದ್ದಾಗ ನಾವು ಹೇಳ್ತೀವಿ ಅಂತಂದ್ರೆ ವಿಭೂತಿ ಹಾಕ್ಕೊಂಡಿರೋರು, ಇದು ಒಳ್ಳೆ ಬಂಗಾರವು, ಏನು ಏನು ಅನುಮಾನವಿಲ್ಲ ಅಂತ ಹೇಳಿದ್ರು. ನಾಮ ಹಾಕ್ಕೊಂಡಿರೋರು ಏನು ಮಾತಾಡಲಿಲ್ಲ, ತಲೆ ಅಲ್ಲಾಡಿಸಿದ್ರು ಅಷ್ಟೇ. ಇದು ಘಟನೆ ಆಯಿತು. ಆ ನಾಮ ಹಾಕ್ಕೊಂಡು ಮತ್ತು ವಿಭೂತಿ ಧರಿಸಿ ಬಂದಿದ್ದ ಬ್ರಾಹ್ಮಣರು ಯಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರ ಮತ್ತು ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಬಂದಿದ್ದದ್ದು. ಅದಲ್ಲದೆ ಅಲ್ಲಿ ಸಾಕ್ಷಿ ಒಬ್ಬರು ಬೇಕಲ್ಲ, ಅಲ್ಲಿದ್ದ ಗಣಪತಿ, ಆ ಊರಿನಲ್ಲಿದ್ದ ಗಣಪತಿಯೇ ಸಾಕ್ಷಿಯಾಗಿದ್ದರು. ಸರಿ, ತಿರುವಾರೂರಿಗೆ ಬಂದರು, ಹೆಂಡತಿ ಕೇಳಿದ್ರು ಎಲ್ಲಿ ಬಂಗಾರ ಅಂತ ಕೇಳಿದ್ರು. ಇಲ್ಲ ಇದೆ, ಕೊಳದಲ್ಲಿದೆ. ಕೊಳದಲ್ಲಿದೆಯೇ ಅದೇನು ಅಂತ. ಇಲ್ಲ, ಪರಮೇಶ್ವರ ಹೇಳಿದ್ದಾನೆ ಅಲ್ಲಿ ಮುಣಿಮುತ್ತ ನದಿನಲ್ಲಿ ಹಾಕಿಬಿಡು, ಕೊಳದಲ್ಲಿ ಕಮಲಾಲಯ ಕೊಳದಲ್ಲಿ ತಗೋ ಅಂತ ಹೇಳಿದ್ದಾರೆ, ಅದರಿಂದ ಕೊಳದಲ್ಲಿದೆ ಅಂತ. ಸರಿ, ಇವರು ಹೆಂಡತಿಗೆ ಯಾಕೋ ಅದು ಉತ್ತರ ಸರಿ ಅಂತ ಅನ್ನಿಸ್ಲಿಲ್ಲ. ನದಿ ಕೊಳದಲ್ಲೆಲ್ಲ ಹುಡುಕಾಡಿದ್ರು, ಹುಡುಕಾಡಿದ್ರು ಎಲ್ಲಿ ನೋಡಿದ್ರು ಏನೂ ಇಲ್ಲ, ಬರೀ ಮಣ್ಣು ಸಿಗ್ತಾ ಇದೆ. ಹೆಂಡತಿ ಕೋಪ ಬಂದ್ಬಿಡ್ತು, ನೀವು ನಿಮ್ಮ ಶಿವನೋ, ನೀವು ತಂದಿರೋದೋ, ನದಿನಲ್ಲಿ ಹಾಕಬೇಕಂತೆ ಕೊಳದಲ್ಲಿ ತಗೋಬೇಕಂತೆ ಅಂತ ಹೇಳಿ ಹಂಗಿಸಿದ್ರು. ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈಶ್ವರನನ್ನು ಹೇಳಿದ್ರು, ಅಪ್ಪ ಈಶ್ವರ, ನನ್ನ ಮಾನವನ್ನು ಈ ಊರಿನ ಜನಗಳ ಮಧ್ಯೆ ಕಳೆದರೂ ಪರವಾಗಿಲ್ಲ, ಆದರೆ ಈ ಜನರ ಮಧ್ಯೆ ನನ್ನ ಹೆಂಡತಿ ಇರುವಾಗ ಅವಳೆದ್ರಿಗೆ ನನ್ನ ಮಾನವನ್ನು ಹರಾಜು ಹಾಕ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯವೇ ಅಂತ ಮತ್ತೆ ಪಾಪ ಈಶ್ವರನ ಪ್ರಾರ್ಥಿಸಿದರು. ಬಹಳ ಒಂದು ಶೋಕದಿಂದ, ನಿರಾಶೆಯಿಂದ
ಈಶ್ವರನನ್ನು ಪ್ರಾರ್ಥಿಸಿ ಅಲ್ಲಿ ಮತ್ತೆ ಪದಿಗಳನ್ನು ಹಾಡಿದ್ರು. ಆಮೇಲೆ ಮತ್ತೆ ಕೊಳದಲ್ಲಿ ಇಳಿದು ಹುಡುಕಿದಾಗ ಬಂಗಾರವೆಲ್ಲ ಸಿಕ್ತು. ಬಂಗಾರವೆಲ್ಲ ಸಿಕ್ಕಿದ್ರೂ ಕೂಡ ಇವರಿಗೇನೋ ಮನಸ್ಸಿನಲ್ಲಿ ಒಂದು ಸಂಶಯ ಇತ್ತಲ್ಲ. ಆ ಗಂಟು ಕಟ್ಕೊಂಡು ಬಂದಿದ್ರಲ್ಲ ಒಂದು ಚಿನ್ನದ ಗಟ್ಟಿ, ಅದನ್ನು ತೆಗೆದು ನೋಡಿದ್ರು. ಇವರು ಮನೆಗೆ ಹೋದರು, ಎಲ್ಲ ಬಂಗಾರ ಸಿಕ್ಬಿಡ್ತು ಸಿಕ್ಬಿಡ್ತು ಅಂತ ಸಂತೋಷದಿಂದ ನೋಡಿದ್ರು. ಆದರೆ ಅವರು ತಾವು ಪ್ರತ್ಯೇಕವಾಗಿ ತೆಗೆದಿಟ್ಕೊಂಡಿದ್ದ ಒಂದು ಗಟ್ಟಿಯನ್ನು, ಬಂಗಾರದ ಗಟ್ಟಿಯನ್ನು ನೋಡಿ ಹೋಲಿಸಿದರೆ ಅದು ಮಟ್ಟವಾದ ಬಂಗಾರ, ಅಂದರೆ ಕ್ಯಾರೆಟ್ ಕಡಿಮೆ ಕ್ಯಾರೆಟ್ಟು. ತಿರುಗಿ ಈಶ್ವರನನ್ನು ಪ್ರಾರ್ಥಿಸಿದರು, ಏನಪ್ಪ ಹೀಗೆ ಮಾಡ್ತೀಯಲ್ಲ ನನಗೆ, ಇಲ್ಲಿ ಮಾನ ಹರಾಜಾಗ್ತಾ ಇದೆಯಲ್ಲ ಎರಡನೇ ಸಲ ಅಂತ ಮತ್ತೆ ಪದಿಗವನ್ನು ಹಾಡಿ ಇದು ಮಾಡಿದಾಗ ಒಳ್ಳೆಯ ಬಂಗಾರವೇ ಸಿಕ್ಕಿತು, ಒಳ್ಳೆಯ ನನಗಿವೆ ಬಂಗಾರವೇ ಸಿಕ್ಕಿತು. ಇದು ಒಂದು ಸ್ವಾರಸ್ಯವಾದ ಘಟನೆ. ಮತ್ತೊಂದು ಸಲ ಇವರು ಇನ್ನೊಂದು ಯಾತ್ರೆ ಹೊರಟರು. ಯಾತ್ರೆ ಹೊರಟರೆ ಏನಾಗಿದೆ, ಇವರು ಅಂದರೆ ಇವರ ಜೊತೆಯಲ್ಲಿ ಪರಿವಾರಗಳುಂಟು, ಬೇಕಾದಷ್ಟು ಶಿವಶರಣರೆಲ್ಲ ಇದ್ದಾರೆ. ಒಂದೊಂದು ಊರಿಗೆ ಹೋದಾಗಲೂ ಅಷ್ಟು ಜನ ಪರಿವಾರದವರು ಸೇರಿಕೊಳ್ತಾ ಇದ್ದಾರೆ, ಎಲ್ಲ ಶಿವಶರಣರು ಭಕ್ತರುಗಳು. ಸರಿ, ಇನ್ನೊಂದು ಯಾತ್ರೆಯಲ್ಲಿ ಹೋದಾಗ, ಅರ್ಧ ದಾರಿನಲ್ಲಿ ಹೋದಾಗ ಇವರಿಗೆ ಬಹಳ ಬಾಯಾರಿಕೆ, ಹಸಿವು ಎಲ್ಲ ಶುರುವಾಗೋಯಿತು, ದಣಿವು. ಏನು ಮಾಡಿದ್ರೂ ಬಹಳ ನಡೆಯೋಕ್ಕಾಗ್ತಾ ಇಲ್ಲ ಮುಂದಕ್ಕೆ. ಆವಾಗ ಒಬ್ಬ ಬ್ರಾಹ್ಮಣರು ವಿಭೂತಿ ಹಾಕ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ಯಥಾಪ್ರಕಾರ ಪರಮೇಶ್ವರನೇ, ಆದರೆ ಪರಮೇಶ್ವರ ಅಂತ ಇವ್ರಿಗೆ ಗೊತ್ತಿಲ್ಲ, ಬಂದು ಹೇಳಿದ್ರು, ಏನು ಬಹಳ ದಣಿದಿದ್ದೀರಿ ಅಂತ ಕಾಣುತ್ತೆ, ನಿಮಗೆ ಆಹಾರ ಬೇಕಲ್ವೇ, ದಣಿ ಮಾರಿಸ್ಕೊಳ್ಳೋದಕ್ಕೆ ನೀರು ಇತ್ಯಾದಿ ಪಾನೀಯಗಳು ಬೇಕಲ್ವೇ ಅಂತ ಹೇಳಿಬಿಟ್ಟು, ಇಲ್ಲೇ ಇರಿ ನಾನು ಏರ್ಪಾಡು ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ದೂರದಲ್ಲೇ, ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಪಂಡಾಲ್ನಲ್ಲಿ ಇವರಿಗೆ ಬೇಕಾದಷ್ಟು ಆಹಾರ ಮತ್ತು ಕುಡಿಯೋದಕ್ಕೆ ಪಾನೀಯಗಳು ಎಲ್ಲವೂ ಸಿದ್ಧವಾಗಿವೆ. ಇವರು ಎಲ್ಲರೂ ಕೂಡ ಆಹಾರವನ್ನು ಸೇವಿಸಿಬಿಟ್ಟು ದಣಿವಾರಿಸ್ಕೊಂಡು ಅಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ತಗೊಂಡ್ರು. ವಿಶ್ರಾಂತಿಯನ್ನು ತಗೊಂಡು ಆಮೇಲೆ ನೋಡ್ತಾರೆ, ಆ ಬ್ರಾಹ್ಮಣನೇ ಇಲ್ಲ. ಆವಾಗ ಗೊತ್ತಾಯಿತು, ಅಯ್ಯೋ ನಮ್ಮನ್ನು ಇಷ್ಟು ನಮಗೆಲ್ಲ ಸಹಾಯ ಮಾಡ್ತಾ ಇರೋದು ಪರಮೇಶ್ವರನೇ ಅಂತ ಸುಂದರಮೂರ್ತಿ ನಾಯನವರಿಗೆ ಮತ್ತೊಮ್ಮೆ ಅರಿವಾಯಿತು. ಆಮೇಲೆ ಇನ್ನೊಂದು ಯಾತ್ರೆಯಲ್ಲಿ ಏನು ಮಾಡ್ತಾರೆ, ಇವರು ತಿರುಕಾಚೂರನ್ನು ಊರಿಗೆ ಬರ್ತಾರೆ. ಅಲ್ಲೂ ಇದೇ ತರಹ ಇವರಿಗೆ ಅನುಭವವಾಗುತ್ತೆ. ತಿರುಕಾಚೂರಿನಲ್ಲಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಬಿಟ್ಟು ಆಚೆ ಬಂದರೆ ಇವರಿಗೆ ಯಥಾಪ್ರಕಾರ ಎಲ್ರಿಗೂ ತಿರುಗಿ ದಣಿವು ಹಸಿವು ಈ ಥರ ಅನುಭವಿಸ್ಬೇಕಾಗಿ ಬರುತ್ತೆ. ಆವಾಗ ಈಶ್ವರನ ಪ್ರಾರ್ಥಿಸಿದಾಗ ಈಶ್ವರನೇ ಅದೇ ತರಹ ಬ್ರಾಹ್ಮಣ ರೂಪದಲ್ಲಿ ಬಂದು ವಿಭೂತಿ ಧರಿಸ್ಕೊಂಡು ತೇಜಸ್ವಿಯಾದ ಬ್ರಾಹ್ಮಣರಾದ ಬಂದು, ನೀವೆಲ್ಲ ಬಹಳ ದಣಿದಿದ್ದೀರಲ್ವೇ, ನಿಮಗೆ ಆಹಾರ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಈಶ್ವರ ಆ ಜಾಗದಲ್ಲಿ ಏನು ಮಾಡಿದ್ರು ಅಂತಂದರೆ, ಪರಮೇಶ್ವರ ಎಲ್ಲರ ಮನೆಗೂ ಹೋಗಿ ಈ ಥರ ನಮ್ಮ ಶಿವಶರಣರು ಬಂದಿದ್ದಾರೆ, ಸ್ವಲ್ಪ ಭಿಕ್ಷೆ ಕೊಡಿ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಹೋಗಿ ಪರಮೇಶ್ವರ ಪ್ರಪಂಚಕ್ಕೆ ಆಹಾರವನ್ನು ಕೊಡ್ತಕ್ಕಂಥ ಪರಮೇಶ್ವರ ಎಲ್ಲರ ಮನೆಗೂ ಹೋಗಿ ಭಿಕ್ಷೆ ತೆಗೆದುಕೊಂಡು ಬಂದು ಇವರಿಗೆಲ್ಲ ಉಣಬಡಿಸಿದರು. ಆಮೇಲೆ ಇವರು ತಿರುಗಿ ದಣಿವಾರಿಸ್ಕೊಂಡ್ರು, ಮತ್ತು ಬ್ರಾಹ್ಮಣರು ಪತ್ತೆ ಇಲ್ಲ. ಇದು ಕೂಡ ಒಂದು ಶಿವನ ಲೀಲೆ, ಅಲ್ಲಿ ನಡೆದಂಥ ಶಿವನ ಲೀಲೆ, ಯಾವೂರಿನಲ್ಲಿ ತಿರುಕಾಚೂರ್ ಅಂತ. ಈ ತಿರುಕಾಚೂರ್ ಅನ್ನೋದರಲ್ಲಿ ತಿರುಕಾಚೂರ್ ಅನ್ನೋ ಊರಿನ ಒಂದು ವಿಶೇಷವಿದೆ. ಏನು ಅಂತಂದರೆ, ಇದು ಈ ಊರಿಗೆ ತಿರುಕಾಚೂರ್ ಅಂತ ಯಾಕೆ ಬಂದಿದೆ ಅಂದರೆ, ಆ ಊರಿನ ದೇವಸ್ಥಾನ ಕಚ್ಚಪೇಶ್ವರ ದೇವಸ್ಥಾನ. ಕಚ್ಚಪೇಶ್ವರ ಕಚ್ಚಪೇಶ್ವರ ಅಂತ ಹೇಗೆ ಬಂತು ಅಂತಂದರೆ, ಮಹಾವಿಷ್ಣು ಶ್ರೀ ಮಹಾವಿಷ್ಣು ಏನು ಮಾಡಿದ್ದಾರೆ, ಸಮುದ್ರ ಮಥನವಾದಾಗ, ಸಮುದ್ರ ಮಥನವಾಗುವ ಸಮಯದಲ್ಲಿ ಆ ಮಂದರ ಪರ್ವತವನ್ನು ಕಡಿಯುವಾಗ ಇವರು ಕೂರ್ಮಾವತಾರವನ್ನು ತಾಳಿದರು ಮಹಾವಿಷ್ಣು. ಆ ಕೂರ್ಮಾವತಾರವನ್ನು ತಾಳಿ ಆ ಮಂದರ ಪರ್ವತದ ಒಂದು ಭಾರವನ್ನು ಸಹಿಸಬೇಕಾಗಿತ್ತು. ಅದಕ್ಕಾಗಿ ಆ ಶಕ್ತಿ ಬೇಕು ಅಂತ ಹೇಳಿಬಿಟ್ಟು ಮಹಾವಿಷ್ಣು ಇಲ್ಲಿ ಈಶ್ವರನನ್ನು ಪ್ರಾರ್ಥಿಸಿ ಅನುಗ್ರಹ ಪಡೆದರು ಅಂತ ಇತಿಹಾಸ ಹೇಳುತ್ತೆ. ಈ ಊರಿನ ಇತಿಹಾಸ, ಕಚ್ಚಪ ಅಂತಂದರೆ ಆಮೆ. ಆದ್ದರಿಂದ ಈ ಊರಿನಲ್ಲಿ ಕಚ್ಚಪೇಶ್ವರ ಅನ್ನೋ ಪರಮೇಶ್ವರನ ದೇವಸ್ಥಾನವಿದೆ. ಇಲ್ಲಿಂದ
ಇದಾದ ಮೇಲೆ ಕಚ್ಚಪೇಶ್ವರ ದೇವಸ್ಥಾನ ಆದಮೇಲೆ ಇವರು ಮುಂದಕ್ಕೆ ತಿರುವುಟ್ರಿಯೂರನ್ನು ಊರಿಗೆ ಹೋದರು. ತಿರುವುಟ್ರಿಯೂರನ್ನು ಅದರ ಊರಿಗೆ ಇವರು ಹೋದ ಮೇಲೆ ಅಲ್ಲಿ ಸ್ವಲ್ಪ ದಿವಸ ಇರಬೇಕು ಅಂತ ತಂಗಿದ್ರು. ಎಲ್ಲ ಇಲ್ಲಿ ಲೀಲೆ ನಡೀಬೇಕಲ್ಲ, ಒಂದಾದಮೇಲೆ ಒಂದು. ತಿರುವುಟ್ರಿಯೂರಿಗೆ ಬರೋದಕ್ಕೆ ಸ್ವಲ್ಪ ಮೊದಲು ಇತರೆ ಸ್ಥಳಗಳನ್ನು ಕೂಡ, ಅಂದರೆ ಕಾಂಚಿ, ಕಾಳಹಸ್ತಿ, ಕಾಳಹಸ್ತಿನಲ್ಲಿ ಕಣ್ಣಪ್ಪನವರು ಅಲ್ಲಿ ಸೇವೆ ಮಾಡಿದ ಸ್ಥಳ, ಅದನ್ನು ಹೇಳಿದ್ದೀನಿ. ಕಣ್ಣಪ್ಪನವರ ವಿಚಾರವನ್ನು ಹಿಂದೆ ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಅವರ ಮಹಿಮೆಯನ್ನು ಸ್ಮರಿಸಿಕೊಂಡು ಅಲ್ಲಿ ಕಾಳಹಸ್ತೀಶ್ವರನನ್ನು ಪೂಜಿಸಿದರು. ಮತ್ತು ಶ್ರೀಶೈಲ, ಈ ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿಬಿಟ್ಟು ಆಮೇಲೆ ಮುಂದೆ ಏನು ಹೇಳ್ತಾರೆ ಶೇಖ್ಯಾರ ಅಂತಂದರೆ, ಕಾಶಿ ಕೇದಾರ ಈ ಸ್ಥಳಗಳನ್ನು ಅವರು ಹೋಗಲಿಲ್ಲ, ಆದರೆ ಮನಸ್ಸಿನಲ್ಲೇ ಆ ಕಡೆ ದಿಕ್ಕಿನಲ್ಲಿ ನೋಡಿಕೊಂಡು, ಕಾಶಿ ದಿಕ್ಕನ್ನು ನೋಡಿಕೊಂಡು, ಕೇದಾರೇಶ್ವರನ ದೇವಸ್ಥಾನ ಕೇದಾರನ ನೋಡಿಕೊಂಡು, ಆ ದಿಕ್ಕಿನಲ್ಲಿ ನೋಡಿಕೊಂಡು ಮನಸ್ಸಿನಲ್ಲಿಯೇ ಧ್ಯಾನ ಮಾಡಿ, ಅಂದರೆ ಅಲ್ಲಿಗೆ ಹೋದ ಹಾಗೆ ಮಾಡಿ ಆಮೇಲೆ ತಿರುವೆಟ್ರಿಯೂರಿಗೆ ಬರ್ತಾರೆ. ತಿರುವೆಟ್ರಿಯೂರಿನಲ್ಲಿ ನಡೆದ ಸಂಗತಿ ಏನು ಅಂತಂದರೆ, ನಾ ಹಿಂದೇ ಹೇಳಿದ ಹಾಗೆ ಪಾರ್ವತಿಯ ಸಖಿಯರು ಕಮಲಿನಿ ಅನಿಂದಿತಿ ಅಂತ ಹೇಳಿದ್ದೀನಿ. ಕಮಲಿನಿಯವರೇ ಪರವೆಯಾರವರು, ಅವರನ್ನು ಮದುವೆ ಮಾಡಿಕೊಂಡಾಗಿದೆ. ಈ ಅನಿಂದಿತೆ ಅನ್ನೋರು ಸಂಗಿಲಿಯಾರನ್ನೋ ಹೆಸರಿನಲ್ಲಿ ಆ ಊರಿನಲ್ಲಿದ್ದಾರೆ, ತಿರುವಟ್ರಿಯೂರಿನಲ್ಲಿ. ಈ ಸಂಗಿಲಿಯಾರ್ ಅನ್ನೋರು ಯಾರು ಅಂತಂದರೆ, ಇವರ ತಂದೆಯವರು, ಇವರು ವೆಲ್ಲಾಳ ಜನಾಂಗಕ್ಕೆ ಸೇರಿದವರು. ಇವರ ತಂದೆಯವರು ಜ್ಞಾಯಿರ್ ಕೀಳರ್ ಅಂತ. ಈ ಅನಿಂದಿತೆಗೆ, ಅಂದರೆ ಸಂಗಿಲಿಯಾರವರಿಗೆ ಮದುವೆ ವಯಸ್ಸು ಪ್ರಾಪ್ತವಾಗಿದೆ. ಬಹಳ ಪರಮಶಿವ ಭಕ್ತೆ ಈಕೆ, ಚಿಕ್ಕ ವಯಸ್ಸೇ ಆದರೂ ಕೂಡ ಪರಮಶಿವ ಭಕ್ತೆ. ಆಮೇಲೆ ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ, ನಮ್ಮ ಮಗಳಿಗೆ ಮದುವೆ ವಯಸ್ಸಾಗಿದೆ, ಮದುವೆ ಮಾಡಬೇಕು ಅಂತ ಇವರ ತಂದೆ ತಾಯಿ ಮಾತಾಡ್ಕೊಳ್ತಾ ಇದ್ದದ್ದು ಇವರ ಈ ಸಂಗಿಲಿಯಾರಿಗೆ ಕಿವಿನಲ್ಲಿ ಬಿದ್ದ ತಕ್ಷಣ ಮೂರ್ಛೆ ಬಿಟ್ಬಿಟ್ರು. ಆವಾಗ ತಂದೆ ತಾಯಿ ತಾಯಿ ಇಬ್ಬರಿಗೂ ಕೂಡ ಆಶ್ಚರ್ಯವಾಯಿತು, ಇದು ಯಾಕೆ ನಾವು ಮದುವೆ ಮಾಡೋ ವಿಚಾರ ಹೇಳಿದ್ರೇ ಮೂರ್ಛೆ ಬೀಳ್ತಾಳಲ್ಲ ಅಂತ ಹೇಳಿಬಿಟ್ಟು, ಏನಮ್ಮ ಆಯಿತು ಅಂತ ಕೇಳಿದ್ರು. ಏನಿಲ್ಲ, ನನಗೆ ಮದುವೆ ವಿಷಯ ಅಂತಂದರೆ ಅದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸರಿ ಹೋಗಲಿ ಬಿಡು ಅಂತ ಹೇಳಿದ್ರು. ಆಮೇಲೆ ಮದುವೆಗೆ ಇವರು ಹೇಳಿದ್ರು, ನನಗೆ ಮದುವೆ ಬೇಡ, ನಾನು ಮದುವೆ ಆದರೆ ಶಿವಭಕ್ತರನ್ನು, ಆದರೆ ಒಂದು ವೇಳೆ ನನಗೆ ಮದುವೆನೇ ಬೇಡ, ಆದರೆ ಶಿವಶರಣರು ಪರಮಭಕ್ತರನ್ನೇ ನಾನು ಮದುವೆ ಆಗೋದು ಅಂತ ಸೂಕ್ಷ್ಮವಾಗಿ ಹೇಳಿದ್ರು. ಆದರೂ ಕೂಡ ಈಕೆ ಪರಮಭಕ್ತೆ ಮತ್ತು ಬಹಳ ಲಾವಣ್ಯವತಿ. ಇವ್ರ ಮನೆಯಲ್ಲಿ ಹುಡುಗಿ ಇದೆಯಲ್ಲ ಅಂತ, ಮದುವೆಗೆ ಹುಡುಗಿ ಇದ್ದಾಳೆ ಅಂತ ಹೇಳಿಬಿಟ್ಟು, ಯಾರೋ ಪಾಪ ಅವರ ಸಂಬಂಧಗಳು ಸ್ನೇಹಿತರ ಜೊತೆಗೆ ಹುಡುಗಿಯನ್ನು ನೋಡೋಕ್ಕೆ ಬಂದರು. ಬಂದ ತಕ್ಷಣ ಏನಾಯಿತು, ಈಕೆ ಕಣ್ಣಲ್ಲೇ ಸನ್ನೆ ಮಾಡಿಬಿಟ್ಲು ತಂದೆ ತಾಯಿಗಳಿಗೆ ಬೇಡ ಅಂತ. ಆಮೇಲೆ ಏನಾಯಿತು, ಅವರು ಊರಿಗೆ ಹೋಗ್ತಾ ಇದ್ದಾಗ ದಾರಿನಲ್ಲೇ ಎಲ್ಲರೂ ಸತ್ತು ಹೋದರು ಅಂತ ಸಮಾಚಾರ ಬಂದ್ಬಿಡ್ತು. ಅಂದರೆ ಇವರಿಗೆ ಅಷ್ಟು ಮದುವೆ ಅಂದರೆ ಬೇಡವೇ ಬೇಡ ಅನ್ನೋಂಥ ಒಂದು ನಿರ್ಧಾರ. ಹೀಗಾದ್ದರಿಂದ ಆಮೇಲೆ ಯಾರೂ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರೂ ಬರಲೇ ಇಲ್ಲ. ತಂದೆ ತಾಯಿಯವರಿಗೆ ವಿಷಯ ತಿಳಿತು, ಇದು ಇನ್ನು ಈ ಹುಡುಗಿಗೆ ನಾವು ಮದುವೆ ಪ್ರಯತ್ನ ಮಾಡೋದು ನಿರರ್ಥಕ ಅಂತ ಹೇಳಿಬಿಟ್ಟು ಒಂದು ಈ ಹುಡುಗಿಗೆ ಹೊಸರನ್ನೇ ಒಂದು ಆಶ್ರಮ ಕಟ್ಟಿ, ಅಂದರೆ ಅದಕ್ಕೆ ಕನ್ನಿ ಮಾಡಮ್ ಅಂತ ಹೇಳ್ತಾರೆ, ಆ ಆಶ್ರಮವನ್ನು ಕಟ್ಟಿ ಅಲ್ಲಿ ಈಕೆ ತನ್ನ ಶಿವಪೂಜೆಯನ್ನು ಮಾಡೋದಕ್ಕೆ ಬೇಕಾದ ಹಾಗೆ ಒಂದು ಹೂವು ಗಿಡಗಳಿರ್ತಕ್ಕಂಥ ವನ ಇದೆಲ್ಲ ಏರ್ಪಾಡು ಮಾಡಿಕೊಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಸಕಲ ಏರ್ಪಾಡುಗಳು ಕೂಡ ಮಾಡಿಕೊಟ್ಟಿರ್ಬಿಟ್ರು. ಅಂದರೆ ಮದುವೆ ಇಲ್ಲ, ಶಿವನ ಸೇವೆ ಮಾಡಿಕೊಂಡಿರುವುದು ಅಂತ. ಹೀಗೆ ಈಕೆ ಪ್ರತಿದಿನವೂ ಆ ಊರಿನಲ್ಲಿ ತಿರುವಟ್ರಿ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು, ಹೂಗಳನ್ನು ತಗೊಂಡು ಹೋಗೋದು ದೇವ್ರ ಪೂಜೆಗೆ. ಆಮೇಲೆ ಆ ಥರ ಸೇವೆ ಮಾಡಿ ಬರ್ತಾ ಇದ್ಲು ಪ್ರತಿ ದಿವಸ. ಇದೇ ಥರ ನಮ್ಮ ಸುಂದರಮೂರ್ತಿಯವರು ಆ ಊರಿನಲ್ಲೇ ಇದ್ದಾರಲ್ಲ ಇವಾಗ, ಅವರು ಕೂಡ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗುವರು ಬರೋರು. ಒಂದು ದಿವಸ ಏನಾಗಿದೆ, ಆ ದೇವಸ್ಥಾನದಲ್ಲಿ ಶಿವನ ಪೂಜೆಗಾಗಿ ಹೂವುಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಯಾವುದು ಒಳ್ಳೆಯ ಹೂವು ಯಾವುದನ್ನು ಬೇರ್ಪಡಿಸಿ ಎಲ್ಲ
ಸೆಪರೇಟ್ ಮಾಡಿಬಿಟ್ಟು ಮಾಲೆ ಕೊಟ್ಟುವುದು ಇದೆಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಇವರು ಬಂದರು, ಸುಂದರಮೂರ್ತಿ ನಾಯನಾರವರು ಬಂದರು. ಅದೇ ಸಮಯಕ್ಕೆ ಸರಿಯಾಗಿ ಈ ಸಂಗಿಲಿಯಾರವರು ಕೂಡ ಬಂದರು. ಒಬ್ರಿಗೊಬ್ಬರು ನೋಡಿದ್ರು. ನಮ್ಮ ಸುಂದರಮೂರ್ತಿ ನಾಯನಾರವರಿಗೆ ಆಕೆಯನ್ನು ನೋಡಿದ ಮೇಲೆ ಈಕೆಯನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಮನಸ್ಸಿನಲ್ಲಿ ಬಂತು. ಆದರೆ ಸಂಗಿಲಿಯಾರಿಗೆ ಆ ಥರ ಏನೂ ಅಭಿಪ್ರಾಯವಿದ್ದ ಕಾಣೋದಿಲ್ಲ. ಸರಿ, ಇದಾರಲ್ಲ ಸ್ನೇಹಿತ, ಆಪ್ತ ಸ್ನೇಹಿತ ಇದಾರಲ್ಲ, ಆಪ್ತ ಮಿತ್ರ, ಅವನನ್ನು ಕೇಳೋರು, ನೋಡಪ್ಪ ನನಗೆ ಮದುವೆ ಮಾಡಿಕೊಡ್ಬೇಕು, ಮಾಡಿಸ್ಕೊಡು, ಆ ಸಂಗಿಲಿ ಯಾರು ಯಾರು ವಿಚಾರಿಸು, ಅಡ್ರೆಸ್ ಎಲ್ಲ ತಗೋ ಅಂತ ಹೇಳಿದ್ರು. ಈಶ್ವರ ಇನ್ನೇನು ಇರೋದೇ ಅದಕ್ಕೆ ತಾನೇ, ಎಮ್ಮ ಏನೋ ತಂದು ಅಂತ ಹೇಳಿಬಿಟ್ರಲ್ಲ. ಆದ್ದರಿಂದ ಸರಿ, ಸಂಗೀಲಿ ಯಾರು ಮನೆಗೆ ಹೋದರು, ಹೇಳಿದ್ರು, ಅಮ್ಮ ನೋಡು, ಸಂಗೀಲಿ ಯಾರು ಮೊದಲೇ ಹೇಳಿದ್ರು, ನಾನು ಈಶ್ವರನ ಭಕ್ತನಲ್ಲದೆ ನಾನು ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಗೊತ್ತು ನಿಮಗೆ. ಹೌದಮ್ಮ, ನೀನೂ ಪರಮಭಕ್ತೆ, ನನ್ನ ಭಕ್ತೇನು ಚೆನ್ನಾಗಿ ಗೊತ್ತು. ಆದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇವನು ಭಕ್ತಿ ಎಷ್ಟು ಮಟ್ಟಿಗೆ ಅಂದರೆ, ಮೇರು ಪರ್ವತ ಇದೆಯಲ್ಲ ಅದಕ್ಕಿಂತ ಇನ್ನೂ ಎತ್ತರದಲ್ಲಿ ಇರ್ತುವಂಥ ಪರಮಭಕ್ತ, ನನಗೆ ಬಹಳ ಬೇಕಾದವನು. ನೀನು ನನಗೆ ಎಷ್ಟು ಬೇಕಾದವಳು ಅದೇ ಥರ ಇವನು ನನಗಷ್ಟು ಬೇಕಾದವನು. ಆದ್ದರಿಂದ ನೀನು ಮದುವೆ ಮಾಡಿಕೊ ಅಂತ ಸಲಹೆ ಮಾಡಿದ್ರು. ಪರಮೇಶ್ವರನು ಸಂಗಿಲಿಯಾರಿಗೆ ಬಂದು ಕನಸಿನಲ್ಲಿ ಇದೆಲ್ಲ ಹೇಳಿದ್ದು. ಕನಸಿನಲ್ಲೇ ಸಂಗಿಲಿಯಾರು ಕೂಡ ಹೇಳ್ತಾರೆ, ನೀವೇನೋ ಹೇಳಿದ್ರಿ, ಒಂದು ವಿಷಯ ಬಿಟ್ಬಿಟ್ರಲ್ಲ, ಪರಮಭಕ್ತ, ನನಗೆ ಭಾಳ ಬೇಕಾದವನು, ಭಾಳ ಒಳ್ಳೆಯವನು ಎಲ್ಲ ಹೇಳಿದ್ರಿ, ನನ್ನನ್ನು ಹೇಳಿದ್ರಿ, ನಾನು ಪರಮಭಕ್ತ ಎಲ್ಲ ಹೇಳಿದ್ರಿ, ಆದರೆ ಒಂದು ವಿಷಯವನ್ನು ನೀವು ಬಿಟ್ಬಿಟ್ರಲ್ಲ ಅಂತ ಸಂಗಿಲಿಯಾರು ಎಲ್ಲ ಕನಸಿನಲ್ಲೇ ನಡೀತಾ ಇದೆ. ಹೇಳಿದ್ರೆ ಏನು ಬಿಟ್ಟೆ ಅಂತಂದ್ರೆ, ಏನಿಲ್ಲ, ಅವ್ರಿಗೆ ಇವಾಗ ಆವಾಗಲೇ ಒಂದು ಮದುವೆ ಆಗಿದೆಯೇ ಅಲ್ವೇ, ಅದನ್ನು ನೀವು ಹೇಳಲೇ ಇಲ್ವಲ್ಲ. ಹೌದು ಹೌದು, ಮದುವೆ ಆಗಿದೆ. ಮತ್ತು ಮದುವೆ ಆಗಿದ್ದರೆ ನಾನು ಹೇಗೆ ಮದುವೆ ಮಾಡ್ಕೊಳ್ಳೋದು, ನನ್ನನ್ನು ಅವರು ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ಅಂತ ಸಂಗಿಲಿ ಯಾರು ಪ್ರಶ್ನೆ ಮಾಡಿದ್ರು ಈಶ್ವರನನ್ನು. ಆಗ ಈಶ್ವರನು ಒಂದು ಸಜೆಷನ್ ಕೊಟ್ಟರು, ಅಷ್ಟೇ ತಾನೇ, ನೀವು ಒಂದು ಕೆಲಸ ಮಾಡಮ್ಮ, ಆತನ ಹತ್ರ ಒಂದು ಪ್ರಮಾಣ ತಗೋ, ಸತ್ಯ ಮಾಡಿ ಪ್ರಮಾಣ ತಗೋ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಒಂದು ಪ್ರಮಾಣ ಮಾಡಿ ತಗೋ ಅಂತ ಅಂದರು. ಸರಿ, ಹಾಗಿದ್ದರೆ ಆಗಲಿ, ಈಶ್ವರನ ಆಜ್ಞೆ ಹಾಗಿದ್ದರೆ ನಂದು ಸಮ್ಮತಿ ಇದೆ ಅಂತ ಹೇಳಿದ್ದು. ಆನಂತರ ಪರಮೇಶ್ವರ ಸುಂದರಮೂರ್ತಿ ಅವರಿಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರು, ಹೇಳಿದ್ರು, ಸುಂದರಮೂರ್ತಿ ಸಕ್ಸಸ್, ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರು. ಏನು ಇವರು ಖುಷಿಯೋ ಖುಷಿ ಆಗಿಬಿಡ್ತು. ಆಮೇಲೆ ಸ್ವಲ್ಪ ತಡಿಯಪ್ಪ, ಇನ್ನೂ ಇದೆ ಅಂತ ಹೇಳಿ ಅವಳು ಸತ್ಯ ಪ್ರಮಾಣ ಕೇಳ್ತಾ ಇದ್ದಾಳೆ ನಿನ್ನಿಂದ, ಅದು ಮಾಡಿಕೊಡ್ಬೇಕಂತೆ. ಏನು ಸತ್ಯ ಪ್ರಮಾಣ ಮಾಡಿದ್ರಾಯಿತು? ಅಲ್ಲೇ ಇರೋದು ವಿಷಯ ಏನು ಅಂತಂದರೆ, ನಾನು ನಿನ್ನನ್ನು ಬಿಟ್ಟು ಯಾವತ್ತೂ ಇಲ್ಲಿಂದ ಹೋಗಲ್ಲ ಅಂತ ಪ್ರಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಅಷ್ಟರ ಮಟ್ಟಿಗೆ ಆಯಿತಪ್ಪ ಅಂತ ಇವರಿಗೆ ಯೋಚನೆ ಹಿಡಿತು. ನಾವು ಊರಿಂದ ಊರಿಗೆ ಈಶ್ವರನನ್ನು ದರ್ಶನ ಮಾಡೋಕ್ಕೆ ಹೋಗೋವನು, ಇದು ಹೇಗೆ ಇದು ಮಾಡಿಕೊಡೋದು ಅಂತ ಹೇಳಿ ಈಶ್ವರನ ಕೇಳಿ, ಏನಪ್ಪ ನೀನೇ ಏನಾದರೂ ಉಪಾಯ ಹೇಳು ಅಂತ ಹೇಳಿದ್ರೆ, ಈಶ್ವರನ ಹೇಳಿದ್ರು, ನೋಡು ಇಷ್ಟು ಮಟ್ಟಿಗೆ ಮಾಡೋದು ನನ್ನ ಕೆಲಸ, ಮುಂದಕ್ಕೆ ನೀನು ಸತ್ಯ ಪ್ರಮಾಣ ಮಾಡ್ತೀಯೋ ಬಿಡ್ತೀಯೋ ಅದು ನಿನಗೆ ಸೇರಿದ್ದು ಅಂತ ಮೆಲ್ಲಗೆ ಜಾರಿಕೊಂಡ್ರು. ಆಗ ಸುಂದರಮೂರ್ತಿ ನಾಯನಾರೇ ಹೇಳಿದ್ರು, ನೋಡು ಒಂದು ಉಪಾಯ ನನಗೆ ಹೊಳಿತಾ ಇದೆ, ಸತ್ಯ ಪ್ರಮಾಣ ಮಾಡಿಕೊಡ್ತೀನಿ ನಾನು, ಆದರೆ ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದ ಒಳಗೆ ನಾನು ಸತ್ಯ ಪ್ರಮಾಣ ಮಾಡುವಾಗ ನಿನ್ನ ಸನ್ನಿಧಿಯಲ್ಲಿ ಇರಬಾರ್ದು, ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಮಹಿಮಾ ಮರವಿದೆ, ಮಹಿಮೈ ಮರ ಅಂತ, ಅದು ಎಂಥ ಮರ ನನಗೆ ಗೊತ್ತಿಲ್ಲ, ಆ ಮರದಲ್ಲಿ ನಿನ್ನ ಸನ್ನಿಧಿ ಇರಲಿ, ನಾನು ಇಲ್ಲಿ ಸತ್ಯ ಪ್ರಮಾಣ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಸರಿಪ್ಪ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳಿ ಪರಮಾತ್ಮ ಪರಮೇಶ್ವರ ಹೇಳಿದ್ರು. ಇವರಿಗೆ ಸುಂದರಮೂರ್ತಿ ಅವರಿಗೆ ಬಹಳ ಖುಷಿಯಾಗೋಯಿತು. ಅಯ್ಯ ಪರಮೇಶ್ವರ, ನನಗೋಸ್ಕರ ನೀನು ಎಂಥ ಅನುಗ್ರಹ ಮಾಡ್ತಾ ಇದೆಯಾ, ನೀನು ನಾನು ಹೇಳಿದಾಗೆಲ್ಲ ಕೇಳ್ತೀಯ ಇದೆಯಲ್ಲಪ್ಪ ಅಂತ ಹೇಳಿ ಬಹಳ ಖುಷಿಪಟ್ಟರು. ಇರು ಮಾಡ್ತೀನಿ, ತುಂಬ ನೀನು ಮುಂದಕ್ಕೆ ಹೋಗ್ತಾ ಇದೆಯಾ ಅಂತ ಪರಮೇಶ್ವರನ ಮನಸ್ಸಿನಲ್ಲಿ ಅಂದ್ಕೊಂಡು ತಕ್ಷಣ ಸಂಗಿಲಿಯಾರ ಹತ್ರ ಬಂದರು. ನೋಡಮ್ಮ, ಅವನು ಸತ್ಯ ಪ್ರಮಾಣ ಮಾಡಿ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾನೆ, ಆದರೆ ನೀನು ಹುಷಾರಾಗಿರು. ಏನು ಅಂತಂದರೆ, ಅವನು ದೇವರ ಸನ್ನಿಧಿ ದೇವಸ್ಥಾನದ ಒಳಗಡೆ ಸನ್ನಿಧಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಮಾಡಿಸ್ಕೋಬೇಡ, ಪಕ್ಕದಲ್ಲಿ ಒಂದು ಮರ ಇದೆಯಲ್ಲ, ಆ ಮರದ ಹತ್ರ ನೀನು ಮಾಡಿಸ್ಕೋ ಅಂತ ಅಲ್ಲಿ ಅವಳಿಗೆ ಉಪಾಯ ಸೂಚಿಸ್ಕೊಟ್ರು. ಮೆತ್ತಿಗೆ ಏನೂ ತಿಳಿದಂತೆ ಬಂದು ದೇವಸ್ಥಾನದಲ್ಲಿ ಕೂತುಬಿಟ್ರು. ಮಾರನೇ ದಿವಸ ಏನು
ಇವರು ಬಹಳ ಶೃಂಗಾರ ಪಟ್ಕೊಂಡಿದ್ದಾರೆ ಮದುವೆಗೆ ಹೋಗೋ ಗಂಡಲ್ವೇ, ಯಾವಾಗಲೂ ಮೊದಲಲ್ಲೇ ಯಾವಾಗಲೂ ಇವರು ಮದುವೆ ಗಂಡಿನ ರೂಪದಲ್ಲೇ ಇರೋರು. ಇವತ್ತು ಎಸ್ಪೆಷಲ್ ಆಗಿ ಸೆಂಟು ಗಿಂಟು ಹಾಕ್ಕೊಂಡು ಹೋಗ್ತಾರೆ ಇರ್ತಾರೆ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಆಕೆಯನ್ನು ದೇವಸ್ಥಾನಕ್ಕೆ ಬಂದಳು. ಇದೆಲ್ಲ ನಡೆದಿರೋದು ಕನಸಿನಲ್ಲಿ. ಇವಾಗ ಆಕೆನ ಖುದ್ದಾಗಿ ಮಾತಾಡಿಸ್ಬೇಕು, ಏನು ಮಾತಾಡಿಸೋದು ಅಂತ ಯೋಚನೆ ಮಾಡಿದ್ರು. ಆವಾಗ ಕೇಳಿದ್ರು, ಈಶ್ವರನು ನಿಮಗೆ ಕನಸಿನಲ್ಲಿ ಬಂದಿದ್ದರೆ ಅಂತ ಇವರೇ ಕಾನ್ವರ್ಸೇಷನ್ ಶುರು ಮಾಡಿದ್ರು. ಹೌದು ಬಂದಿದ್ದರು, ಇನ್ನಾನೇನಾದರೂ ಮದುವೆ ಮಾಡಿಕೊಡೋ ವಿಷಯ ಹೇಳಿದ್ರೆ ಎಲ್ಲ ಹೇಳಿದ್ರು ಅಂತ ಹೇಳಿದ್ರು. ಆಮೇಲೆ ಹಾಗಾದರೆ ನಾನು ಸತ್ಯ ಪ್ರಮಾಣ ಮಾಡಿಕೊಡ್ತೀನಿ ಅಂತಂದರು. ಆಯಿತು ಅಂತ ಹೇಳಿದ್ರು. ಅದೇ ಥರ ಏನು ಮಾಡಿದ್ರು, ಆಕೆ ಕೂಡ ತನ್ನ ಸಖಿಯರೊಂದಿಗೆ ಬಂದಿದ್ದಾಳೆ. ಇಬ್ಬರು ಹೋದರು ದೇವಸ್ಥಾನದ ಸಖಿಯರು ಹೇಳಿದ್ರು, ನೀವು ಸತ್ಯ ಪ್ರಮಾಣ ಈ ದೇವಸ್ಥಾನದಲ್ಲಿ ಬೇಡವಂತೆ, ಆ ಮರದ ಇದರಲ್ಲಿ ಮರದ ಸನ್ನಿಧಿಯಲ್ಲಿ ಮಾಡಿಕೊಡ್ಬೇಕಂತ. ಇಲ್ಲ ಇಲ್ಲ, ನಾನು ದೇವಸ್ಥಾನದಲ್ಲಿ ಮಾಡೋಕ್ಕಿಂತ ಬೇಕೆ ನಿಮಗೆ, ಅದಕ್ಕಿಂತ ಏನು ಇಲ್ಲ ಇಲ್ಲ, ನಮ್ಮ ಸಿಂಗಲಿ ಯಾರವರು ಹೇಳ್ತಾ ಇದ್ದಾರೆ ಆ ಮರದ ಸನ್ನಿಧಿಯಲ್ಲಿ ಮಾಡಿಕೊಟ್ರೆ ಸಾಕಂತೆ. ಆವಾಗ ಇವರಿಗೆ ಅರ್ಥವಾಯಿತು, ನಮ್ಮ ಪರಮೇಶ್ವರ ಡಬಲ್ ಗೇಮ್ ಆಡ್ತಾ ಇದ್ದಾರೆ. ಆಹಾಹಾ ಶಿವನೇ, ನೀನು ಕೂಡ ಈ ನಿನ್ನ ಅನುಗ್ರಹವೇನಾಯಿದು ಅಂತ ಹಂಗಸೋ ರೀತಿಯಲ್ಲಿ ಹೇಳಿದ್ರು. ಸರಿ, ಏರ್ಪಾಡೆಲ್ಲ ಚೆನ್ನಾಗಿ ನಡೀತು, ಅಲ್ಲಿ ಸತ್ಯ ಪ್ರಮಾಣ ಮಾಡಿಕೊಟ್ರು. ಆ ಮರದ ಸನ್ನಿಧಿಯಲ್ಲೇ ಮಾಡಿಕೊಟ್ಟ ಮೇಲೆ ಎಲ್ಲ ಏರ್ಪಾಡುಗಳು ಬಹಳ ವೈಭವದಿಂದ, ವೈಭವದ ಏರ್ಪಾಡುಗಳೆಲ್ಲ ನಡೆಯಿತು. ಸಂಭ್ರಮದಿಂದ ಇವರಿಬ್ಬರ ಮದುವೆ, ಅಂದರೆ ಸಂಗಿಳಿಯಾರ್ ಮತ್ತು ಸುಂದರಮೂರ್ತಿ ನಾಯನಾರವರ ಮದುವೆ ಅಲ್ಲಿ ನಡೆಯಿತು. ಸ್ವಲ್ಪ ಕಾಲ ಎಲ್ಲ ಚೆನ್ನಾಗೇ ನಡೀತಾ ಇತ್ತು, ಇಬ್ಬರು ಸಂತೋಷವಾಗಿದ್ದರು. ಅಂದರೆ ಒಂದು ಎರಡು ಮೂರು ತಿಂಗಳು ಅಂತ ಇಟ್ಕೊಳ್ಳೋಣ, ಭಾಳ ಚೆನ್ನಾಗಿ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ಆಮೇಲೆ ಇವರಿಗೆ ಯೋಚನೆ ಹಡಿಯ ಸುಂದರಮೂರ್ತಿ ನಾಯನಾರವರಿಗೆ ಯೋಚನೆ ಬಂತು. ಅರೇ ರೇ, ವಸಂತೋತ್ಸವ ಬರ್ತಾ ಇದೆಯಲ್ಲ, ವಸಂತೋತ್ಸವ ನಮ್ಮ ತಿರುವಾರೂರಿನಲ್ಲಿ ಎಷ್ಟು ಸಂಭ್ರಮದಿಂದ ನಡೆಯುತ್ತೆ, ದೇವರ ಅಲಂಕಾರವೇನು, ಉತ್ಸವಗಳೇನು, ಅಲ್ಲಿ ಪರವಯಾರವರು ದೇವರ ಸನ್ನಿಧಿಯಲ್ಲಿ ಹಾಡುವ ನರ್ತನವೇನು, ಇದೆಲ್ಲ ಬಿಟ್ಟುಬಿಡ್ತಾ ಇದೆಯಲ್ಲ ಅಂತ ವರಿ ಶುರು ಆಯಿತು. ಮುಂದೇನಾಯಿತು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.